ಶಿವಮೊಗ್ಗ ನಗರದಲ್ಲಿ ಸೋಂಕಿತನೊಬ್ಬ ಹೆದರ್ಕೊಂಡು ಹೋಗಿ ಭತ್ತದ ಗದ್ದೆನಲ್ಲಿ ಕೂತ್ಬಿಟ್ಟಿದ್ದಂತೆ, ಔಸ್ಕೊಂಡು ಯಾವುದೋ ಒಂದು ಪೈಪ್ ಒಳಗಡೆ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಂತೆ. ಅಂದರೆ ಇನ್ನು ತನ್ನನ್ನು ಏನೋ ಮಾಡಿಬಿಡ್ತಾರೆ. ಜನರಿಗೆ ಸ್ವಲ್ಪ ಅವೆಲ್ಲ ಇದೆ, ಓ ಕರ್ಕೊಂಡು ಹೋಗ್ಬಿಡ್ತಾರೆ, ಅಡ್ಮಿಟ್ ಮಾಡಿಬಿಡ್ತಾರೆ, ಹಾಸ್ಪಿಟ್ಲ್ ಹೋದ್ರೆ ನಾವು ಬದುಕು ಬರಲ್ಲ, ಹೀಗೆಲ್ಲ ಭಯ ಇರುತ್ತೆ. ಅದರಲ್ಲೂ ಈ ಗ್ರಾಮೀಣ ಭಾಗದ ಜನರಿಗೆ ಸ್ವಲ್ಪ ಜಾಸ್ತಿ. ಸೊ ಆತ ಪಾಸಿಟಿವ್ ಬಂದಿದೆ ಅಂತ ಗೊತ್ತಾಗ್ತಾ ಇದ್ದ ಹಾಗೇ ಭತ್ತದ ಗದ್ದೆಗೆ ಹೋಗ್ಬಿಟ್ಟು ಅಲ್ಲಿ ಯಾವುದೊಂದು ಪೈಪ್ ಒಳಗಡೆ ಔತ್ಕೊಂಡು ಕೂತಿದ್ದಂತೆ. ಕೊನೆಗೂ ಹಿಡಿದಿದ್ದಾರೆ, ಬಿಟ್ಟಿಲ್ಲ. ಕೊನೆಗೂ ಆತನನ್ನು ಹಿಡಿದಿದ್ದಾರೆ. ಹಿಡಿದಿದ್ದಾರೆ ಅಂದರೆ ಅವನೇನು ತಪ್ಪು ಮಾಡಿಲ್ಲ, ಭಯ ಪಾಪ. ಕೆಲವು ಮುಗ್ಧರು ಹೀಗಿರ್ತಾರೆ, ಆತನಿಗೆ ಭಯ ಪಾಪ, ಹಾಗಾಗಿ ಕೂತಿದ್ದಾನೆ. ಮತ್ತೆ ಈಗ ಅವನು ಕರ್ಕೊಂಡು ಬಂದು ಏನು ಟ್ರೀಟ್ಮೆಂಟ್ ಬೇಕು, ಏನು ಕತೆ, ಏನು ಎತ್ತ, ಮನೆಯವರೆಲ್ಲ ನೋಡ್ತಾರೆ, ಹುಡುಕ್ತಾರೆ, ಇಲ್ಲವೇ ಇಲ್ಲ. ಆಮೇಲೆ ನೋಡಿದ್ರೆ ಭತ್ತದ ಗದ್ದೆಗೆ ಬಂದು ಕೂತಿದ್ದಾನೆ. ಕೊನೆಗೂ ಈಗ ಆತನನ್ನು ಕರ್ಕೊಂಡು ಬಂದು, ಆಯ್ತಪ್ಪ ಅವನೇನೂ ತಪ್ಪು ಮಾಡಿಲ್ಲ, ಅವ್ನು ಕರ್ಕೊಂಡೋಗಿ ಒಂದು ಟ್ರೀಟ್ಮೆಂಟ್ ಕೊಡಿಸಿ ಮೊದಲು ಅವನನ್ನು ಹುಷಾರು ಮಾಡಿ. ಅಷ್ಟೇ, ಭಯ ಇರುತ್ತೆ, ತುಂಬ ಜನರಿಗೆ ಭಯ ಇರುತ್ತೆ, ಭಯದಲ್ಲೇ ಆರೋಗ್ಯ ಏರುಪೇರಾಗುತ್ತೆ ಕೆಲವರಿಗೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಶಿಧರ್ ಅವರಿಂದ ಪಡ್ಕೊಳ್ಳೋಣ. ಶಶಿ, ಕೊನೆಗೂ ಆತನ್ನ ಕರ್ಕೊಂಡು ಬಂದ್ರ, ಟ್ರೀಟ್ಮೆಂಟ್ ಕೊಟ್ರ, ಯಾಕಂತೆ ಅಷ್ಟೊಂದು ಭಯನ ಆ ವ್ಯಕ್ತಿಗೆ? ಖಂಡಿತವಾಗಿಯೂ ಅರವಿಂದ್, ಏನು ಈ ಒಂದು ಸೋಂಕಿತ ವ್ಯಕ್ತಿ, ಇವತ್ತು ಅವನಿಗೆ ಸೋಂಕಿದೆ ಅನ್ನೋದು ಪತ್ತೆಯಾಗಿತ್ತು. ಹೀಗಾಗಿ ಆತನ ಕುಟುಂಬಸ್ಥರು ಒಂದು ಇಲ್ಲೇ ಶಿವಮೊಗ್ಗದಲ್ಲಿ ಇರುವಂತ ಖಾಸಗಿ NH ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಅವನು ಚಿಕಿತ್ಸೆ ಕೂಡ ಪಡಿತಿದ್ದ, ಆದ್ರೆ ಚಿಕಿತ್ಸೆ ಪಡಿತಿದ್ದ ವೇಳೆಯಲ್ಲೇ ಆಸ್ಪತ್ರೆಯಿಂದ ಅವನು ತಪ್ಪಿಸ್ಕೊಂಡು ಓಡೋಗಿದ್ದ. ಆಸ್ಪತ್ರೆ ಎದುರುಗಡೆಯಲ್ಲೇ ಇದ್ದಂತ ಭತ್ತದ ಗದ್ದೆಯಲ್ಲಿ ಅವಿತು ಕುಳಿತಿದ್ದ. ಅಂದ್ರೆ ಅವನಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಬೇಡ, ನನ್ನ ಮನೆಯಲ್ಲೇ ಹೋಮ್ ಐಸೋಲೇಷನ್ ಆಗ್ತೀನಿ ಅನ್ನೋ ಒಂದು ಮನಸ್ಥಿತಿ ಇತ್ತು. ಆದ್ರೆ ಆತನ ಕುಟುಂಬಸ್ಥರು ಅವನನ್ನು ಆಸ್ಪತ್ರೆಗೆ ದಾಖಲು ಮಾಡಿದ್ರು, ಸೋಂಕಿತ ವ್ಯಕ್ತಿಯನ್ನ ದಾಖಲು ಮಾಡಿದ್ರು. ಆದ್ರೆ ಅವನು ಆಸ್ಪತ್ರೆಯಿಂದ ತಪ್ಪಿಸ್ಕೊಂಡು ಯಾರಿಗೂ ಹೇಳಿದೆ ಭತ್ತದ ಗದ್ದೆಯಲ್ಲಿ ಅವಿತುಕೊಂಡು. ಮಾಹಿತಿಗಾಗಿ ಧನ್ಯವಾದ.